ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಹಸಿಂದು ವೀಡಿಯೋ ಹಾಕಿದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಮತ್ತು ಕಮೆಂಟ್ಸ್ ಅಷ್ಟು ತುಂಬ ಚೆನ್ನಾಗಿ ಬಂತು. ಸೊ ನನಗೆ ಈಗ ಬಂದಿರೋಂಥ ಕಮೆಂಟ್ಸ್ಗೆಲ್ಲ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಯಾರೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನಾವು ಹಸಗಳು ತೊಗೊಂಡು ಬಂದಾಗ, ಸೊ ಯಾವ ರೀತಿ ನಾವು ಹಸಗಳು ತಂದಾಗ ಯಾವ ರೀತಿ ನಾವು ಸೌಲಭ್ಯನ ಮಾಡ್ಕೊಂಡಿರಬೇಕು ಹಸಿಗೋಸ್ಕರ ಅಂತಂದರೆ, ಫಸ್ಟು ನಾವು ಹಸಗಳು ತರುವಾಗ ಫಸ್ಟು ಹಸ ತರುವಾಗ ನಾವು ಯಾವ ರೀತಿ ಪ್ರಿಪೇರ್ ಆಗಿರಬೇಕು, ಯಾವ ಥರ ಹಸಗಳನ್ನ ಕಟ್ಟಬೇಕು ಅಂತಂದರೆ, ಸೊ ನಾವು ಹಸಿನಲ್ಲೇ ಚೆನ್ನಾಗಿ ಮುಂದುವರಿಬೇಕು ಅಂತಂದಾಗ, ಸೊ ಹೆಚ್ ಎಫ್ ಹಸಗಳನ್ನ ತೊಗೊಬೇಕು. ಯಾಕಂದರೆ ಹಾಲು ಕೊಡುವಂಥ ಹಸಗಳು ಜಾಸ್ತಿ ಹೆಚ್ ಎಫ್ ಹಸಗಳೇ. ಸೊ ಅಲ್ಲಿನ ಮೇಲೆ ಡಿಪೆಂಡು ಪ್ರೈಸು ಆಗುತ್ತೆ. ಸೊ ಎರಡಲ್ಲೂ ಮತ್ತು ನಾಲ್ಕಲ್ಲೂ ಆರಲ್ಲೂ ಈ ರೀತಿ ಅಲ್ಲಿನ ಮೇಲೂ ಹಸಗಳು ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಈಗ ನಾವು ಅಲ್ಲಿ ನೋಡ್ತಾರಂಥ ನಮ್ಮ ಹಸ ಬಂದುಬಿಟ್ಟು ನಾವು ತಂದಿರೋವಂಥ ಹಸ ರೇಟ್ ಬಂದ್ಬಿಟ್ಟದು 65,000. ಸೊ ಈಗ ಕರ ಹಾಕಿದೆ, ಸೊ ಈಗ ನಿಯರ್ಲಿ ಅದು 100,000 ಹೋಗುತ್ತೆ. ಅಲ್ಲೂ ಏನಪ್ಪ ಇದು ಅಲ್ಲೂ ಅಂದರೆ, ಸೊ ಹಸಿನ ಅಲ್ಲೂ ನೋಡಿಬಿಟ್ಟು ಹಸಗಳು ತರೋದು ಅಂದರೆ ಚಿಕ್ಕ ವಯಸ್ಸಿನ ಹಸನ ಇಲ್ಲ ದೊಡ್ಡ ಸಿನ ವಯಸ್ಸ ಸ್ವಲ್ಪ ಏಜ್ ಆಗಿದೆಯಾ ಏನು ಅನ್ನೋ ಥರ ತರೋವಂಥದ್ದು. ಎರಡಲ್ಲೂ ಅಂತಂದರೆ ಪಡ್ಡೆ, ಅಂದರೆ ಈಗ ಫಸ್ಟ್ ಟೈಮು ಕರ ಹಾಕ್ತಾರಂಥ ಹಸಿಗೆ ಪಡ್ಡೆ, ಮತ್ತು ಎರಡಲ್ಲೂ ಅಂತಾರೆ, ಮತ್ತು ನಾಲ್ಕಲ್ಲೂ ಆರಲ್ಲೂ. ಸೊ ಈ ರೀತಿ ಅಲ್ಲನ್ನ ನೋಡಿಬಿಟ್ಟು ನಾವು ಹಸಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಯಾವಾಗಲೇ ಆಗಲಿ ನಾವು ಹಸ ತರುವಾಗ ನೋಡಿ ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಅಂಥವ್ರನ್ನ ಕರ್ಕೊಂಡೋಗಿ ಹಸಗಳನ್ನ ತೊಗೊಳೋದು ತುಂಬ ಒಳ್ಳೆಯದು. ಯಾಕಂದರೆ ಈಗಿನ ಸಿಚುವೇಷನಲ್ಲಿ ಟೋಪಿ ಹಾಕೋರು ಜಾಸ್ತಿ ಜನ ಇರ್ತಾರೆ, ಯಾಮರ್ಸ್ ಅವ್ರು ಜಾಸ್ತಿ ಇರ್ತಾರೆ, ಮತ್ತು ಅದಕ್ಕೆಲ್ಲ ಏನು ಮಾಡ್ತಾರೆ ಅಂದರೆ ಮೆಡಿಸನ್ ಹಾಕ್ಬಿಟ್ಟು ಸೇಲ್ ಮಾಡ್ತಾರೆ. ಸೊ ನಾವು ಯಾವ ರೀತಿ ಹಸನ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ, ತುಂಬ ಜನ ಏನಾಗುತ್ತಂದರೆ ನಾ ಹಸ ಕಟ್ಟಲೇಬೇಕು ಅಂತಂದ್ಬಿಟ್ಟು ಏನೂ ನೋಡೋದೇ ಇಲ್ಲ, ಓಕೆ ಹಸ ಚೆನ್ನಾಗಿದೆಯಾ ನೋಡೋದಕ್ಕೆ, ಸೊ ಹಸ ತೊಗೊಂಬಂದ್ಬಿಡೋಣ ಅಂತ ಈ ರೀತಿ ಮಾಡ್ತಾರೆ. ಸೊ ಯಾವತ್ತೇ ಆಗಲಿ ಆ ರೀತಿ ಮಾಡಬಾರ್ದು. ಸೊ ತುಂಬ ಸನ ಯಾವತ್ತೂ ನಾವು ತೊಗೊಳ್ಳೇಬಾರ್ದು. ಯಾವಾಗಲೂ ಅಷ್ಟೇ ತುಂಬ ಸಹ ಯಾಕೆ ತೊಗೊಬಾರ್ದು ಅಂದರೆ ಅದಕ್ಕೆಲ್ಲ ಮೆಡಿಸನ್ಸ್ ಹಾಕಿರ್ತಾರೆ, ಸೊ ಆ ಟೈಮ್ಗೆ ಅಷ್ಟೇ ಅದು ತುಂಬ ಚೆನ್ನಾಗಿ ಇರುತ್ತೆ. ಸೊ ಈದಿ ರಸಗಳನ್ನ ತೊಗೊಂಬರೋದು ತುಂಬ ಒಳ್ಳೆಯದು. ಸೊ ಈದಿ ರಸಗಳು ತೊಗೊಂಬಂದಾಗ ಅವಾಗ ನಮಗೆ ಗೊತ್ತಾಗುತ್ತೆ, ಸೊ 4 ತೊಟ್ಟಲು ಹಾಲು ಬರುತ್ತಾ, ಚೆನ್ನಾಗಿ ಸ್ವರದಲ್ಲಿ ಹಾಲು ಬರುತ್ತಾ, ಮತ್ತು ಯಾವ ರೀತಿ ಹಸ ಹಾಲು ಕೊಡುತ್ತೆ ಅನ್ನೋದನ್ನು ಪ್ರತಿಯೊಂದು ನಾವು ನೋಡಿಕೊಂಡು ತೊಗೊಂಬರ್ಬೋದು. ಸೊ ಆವಾಗ ಒಂದು ಟೈಮಲ್ಲ ಎರಡು ಟೈಮು ಈಗ ಹಾಲು ಕರೆಸ್ಬಿಟ್ಟು ನಾವು ಹಸನ ಹೊಡ್ಕೊಂಬರ್ಬೋದು. ಈಗ ಏನು ಮಾಡ್ತಾರೆ ಅಂದರೆ ತುಂಬ ಹಸಿನಲ್ಲಿ ನಾವು ಹಸ ತೊಗೊಂಬರುವಾಗ ಇದು 10 ಲೀಟ್ರ್ ಹಾಲು ಕೊಡುತ್ತೆ, 20 ಲೀಟ್ರ್ ಹಾಲು ಕೊಡುತ್ತೆ ಅಂತ ಅಂದ್ಬಿಟ್ಟು ಯಾಮರ್ಸ್ ಅವರು ತುಂಬ ಚೆನ್ನಾಗಿರ್ತಾರೆ. ಸೊ ಯಾವತ್ತೇ ಆಗಲಿ ನಮ್ಮ ಒಂದು ಸ್ವಂತ ಬುದ್ಧಿಯಿಂದ ನಾವು ಏನೇ ಒಂದು ಮಾಡಿದ್ರು ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಏನೊಂದು ತೊಗೊಬೇಕು ಅಂದಾಗ ಯೋಚನೆ ಮಾಡಿ ತೊಗೊಬೇಕು. ಯಾಕಂದರೆ ಹಸಗಳಿಗೆ ನಾವು ಬಂಡವಾಳ ಹಾಕೋದು ತುಂಬ ಜಾಸ್ತಿ, ಇಲ್ಲಾಂದರೆ ಒಂದು 50-60-70 ಮೇಲೆ ಹಸಗಳಿಗೆ ಬಂಡವಾಳ ಹಾಕ್ತೀವಿ. ಈಗ ಒಂದು ದಿವಸಕ್ಕೆ 20 ಲೀಟ್ರ್ ಹಾಲು ಕರಿಬೇಕು ಅಂತಂದರೆ ನಮಗೆ ಕಮ್ಮಿ ಅಮೌಂಟ್ ಅಲ್ಲ, ಅದು ಒಂದು 60-65,000 ಗಂಟ ಅಮೌಂಟ್ ಆಗುತ್ತೆ. ಸೊ ಅದಕ್ಕೆ ತುಂಬ ಹಸಗಳನ್ನ ಮಾತ್ರ ನಾವು ಹೊಡ್ಕೊಂಡು ಬರಲೇಬಾರ್ದು. ಈಗ ತುಂಬ ಹಸ ನಾವು ಹೊಡ್ಕೊಂಡ್ಬರ್ತೀವಿ, ಯಾವ ತೊಟ್ಟಲ್ಲಿ ಹಾಲು ಬರುತ್ತೆ ಅಂತ ನಮಗೇನು ಗೊತ್ತು. ಸೊ ಮನೆಗೆ ಬಂದಮೇಲೆ ಏನಾಗುತ್ತೆ ಅಂದರೆ ಒಂದೊಂದು ತೊಟ್ಟಲ್ಲಿ ಹಾಲು ಬರೋದಿಲ್ಲ. ಸೊ ಈ ರೀತಿ ಏನಾಗುತ್ತೆ ಅಂತಂದರೆ ಅಲ್ಲೇ ನಾವು ಹಾಲು ಕರೆಸ್ತೀವಿ, ತೊಟ್ಟು ಸ್ಮೂತಾಗಿದೆಯಾ ಗಟ್ಟಿಗಿದೆಯಾ ಆರಾಮ್ಸೆ ಹಾಲು ಕರಿಬೋದಾ ಅಂತೆಲ್ಲ ನೋಡಿಕೊಂಡು ನಾವು ಹಸನ ಹೊಡ್ಕೊಂಬರುವಂಥದ್ದು. ಸೊ ಯಾಕಂದರೆ ತುಂಬ ತುಂಬ ಯಾಮರ್ಸ್ ಅವರು ಇರ್ತಾರೆ, ನೋಡಿಕೊಂಡು ನಾವು ಹಸಗಳನ್ನ ತೊಗೊಂಬರೋದು ತುಂಬ ಒಳ್ಳೆಯದು. ಯಾಕಂದರೆ ನಾವು ಅದರಿಂದನೇ ಬದುಕಬೇಕು ಅಂತ ಹಸಗಳನ್ನ ಕಟ್ತೀವಿ. ನಾವು ಒಂದೊಂದು ಹಸಿಗೂ ನಾವು ಅಮೌಂಟ್ ಸೇರಿಸೋದು ತುಂಬ ಕಷ್ಟ. ಒಂದು ಹಸ ತೊಗೊಬೇಕಂದ್ರೆ ನಾವು ಎಷ್ಟು ಕಷ್ಟ ಬಿದ್ದಿರ್ತೀವಿ, ಈಗ ನಾವು ಅಷ್ಟೇ ಇಷ್ಟು ಹಸ ಕಟ್ಟಬೇಕಂದ್ರೆ ನಾವು ತುಂಬ ಸ್ಟ್ರಗಲ್ ಬಿದ್ದು ನಾವು ಹಸಗಳನ್ನ ಕಟ್ಟಿರೋವಂಥದ್ದು. ಸೊ ಈ ರೀತಿ ನಾವು ಫಸ್ಟು ಹಸನ ತೊಗೊಂಬರ್ಬೇಕು, ಆಮೇಲೆ ಈ ರೀತಿ ಎಲ್ಲ ಮ್ಯಾಟ್ಸ್ನ ಹಾಕಿರಬೇಕು, ಮ್ಯಾಟ್ಸ್ನ ಹಾಕಿರಬೇಕು. ಏನಕ್ಕಪ್ಪ ಮ್ಯಾಟು ಅಂತಂದರೆ ಕಲ್ಲ ಮೇಲೆ ಹಸಗಳನ್ನ ಕಟ್ಟಬಾರ್ದು. ಸೊ ಕಲ್ಲ ಮೇಲೆ ಹಸಗಳನ್ನ ಕಟ್ಟುವಾಗ ಗಿನ್ನುನಾಗುವಂಥದ್ದು ಮತ್ತು ಗೊರಸು ಅಂತೀವಲ್ಲ ಅದೆಲ್ಲ ಪೇಯ್ನ್ ಬರೋವಂಥದ್ದು ಈ ರೀತಿ ಚಾನ್ಸಸ್ ಎಲ್ಲ ಇರುತ್ತೆ. ಮಣ್ಣು ಮೇಲೆ ಕಟ್ಟಾಕಿದ್ರು ಒಂದು ಪಕ್ಷ ನಡೆಯುತ್ತೆ, ಕಲ್ಲ ಮೇಲೆ ಮಾತ್ರ ಹಸಗಳನ್ನ ಕಟ್ಟಾಕ್ಬಾರ್ದು, ಅವಕ್ಕೆ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ. ಈ ರೀತಿ ಮ್ಯಾಟ್ಗಳಿದ್ದಾಗ ಏನಾಗುತ್ತೆ ಅಂದರೆ ಅವಕ್ಕೆ ತುಂಬ ಸ್ಮೂತಾಗಿ ಇರುತ್ತೆ. ಸೊ ಹೀಗೆ ನಾವು ಹಸಗಳನ್ನ ಮೇಂಟೈನ್ ಮಾಡೋವಂಥದ್ದು. ಮತ್ತು ಈಗ ನೀವು ನೋಡ್ಬೋದು ನಾವೆಲ್ಲ ಫ್ಯಾನ್ಸ್ ಹಾಕಿದ್ದೀವಿ ಇಲ್ಲಿ, ಮತ್ತು ಈ ರೀತಿ ಟೇಟಲ್ ಹಾಕ್ತಾರಲ್ಲ ಈ ಥರ ಈ ರೀತಿ ದೊಡ್ಡ ದೊಡ್ಡ ಫ್ಯಾನ್ಸ್ ಹಾಕ್ಬೇಕು ನೋಡಿ, ಅಲ್ಲಿ ಹಾಕಿದ್ದೀವಿ. ಟೋಟಲ್ ನಾವು 3 ಪೊಟ್ಟಿಗೆಯಿಂದ 7 ಫ್ಯಾನ್ಸ್ನ ಹಾಕಿದ್ದೀವಿ. ಬೇಸಿಗೆಯಲ್ಲಿ ಬಂದುಬಿಟ್ಟು ಏನಾಗುತ್ತೆ ಅಂದರೆ ತುಂಬ ಬಿಸಿಲಿರುತ್ತೆ, ಹಸಗಳು ತಡೆಯೋ ಶಕ್ತಿ ಇರೋದಿಲ್ಲ.
ಸೊ ಅವಾಗ ಫ್ಯಾನ್ ಇದ್ದರೆ ಅವಕ್ಕೆ ತಣ್ಣಗಿರುತ್ತೆ. ಮತ್ತು ನಾವು ಬಂದುಬಿಟ್ಟು ತುಂಬ ಅಂದರೆ ಗಾಳಿ ಬರುತ್ತೆ, ನಮ್ದು ಎಲ್ಲ ಕಡೆಯೂ ಓಪನ್ ಇದೆ. ಸೊ ಈ ರೀತಿ ಓಪನ್ ಇದ್ದಾಗ ತುಂಬ ಚೆನ್ನಾಗಿ ಫ್ರೆಶ್ ಗಾಳಿ ಬರುತ್ತೆ. ಸೊ ಈ ರೀತಿ ನಾವು ಅನುಕೂಲ ಮಾಡ್ಕೊಂಡಿರೋವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ನಾವು ಏನಪ್ಪ ತಾರ್ಪಲ್ನ ಕಟ್ಟಿರೋವಂಥದ್ದು. ಸೊ ಈ ಕೊಟ್ಟಿಗೆಗೆ ಮತ್ತು ಅಲ್ಲಿ ಒಂದು ಕೊಟ್ಟಿಗೆ ನೋಡ್ತಾ ಇದ್ದೀರಲ್ಲ, ಸೊ ಆ ಕೊಟ್ಟಿಗೆ ಈ ರೀತಿ ನಾವು ಏನು ಕಟ್ತೀವಪ್ಪ ಅಂತಂದರೆ ಹಸುಗಳಿಗೆ ಬಾವ ಆಗಬಾರ್ದು ಅಂದ್ಬಿಟ್ಟು ಈ ರೀತಿ ಹಸುಗಳಿಗೆ ತಾರ್ಪಲ್ ಕಟ್ಟುವಂಥದ್ದು. ಈ ರೀತಿ ಎಲ್ಲ ನಾವು ಸೌಲಭ್ಯನ ಮಾಡ್ಕೊಂಡಿರಬೇಕು. ಮತ್ತು ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಹಸುಗಳಿಗೆ ಬಾವ ಆಗುತ್ತೆ, ಸೊ ಮೆಡಿಸಿನ್ಸ್ನೆಲ್ಲ ತಂದಿಟ್ಕೊಂಡಿರಬೇಕು. ನಿಮ್ಮ ಒಂದು ಕಡೆ ಬರುವಂಥ ಡಾಕ್ಟರ್ಸ್ನ ಸಲಹೆ ತೊಗೊಂಡು ಮೆಡಿಸಿನ್ಸ್ನ ಮನೇಲಿ ಇಟ್ಕೊಬೇಕು. ಬಾವು ಎಂತಕ್ಕಾಗುತ್ತೆ ಅಂತಂದರೆ ನಾವು ಕ್ಲೀನಾಗಿ ಹಾಲು ಕರೆದೇ ಹೋದರೆ ಮತ್ತು ಹಸುಗಳು ಸೊರ ಬಿಡದೆ ಹೋದರೆ ಈ ರೀತಿಯೆಲ್ಲ ಆದಾಗ ಹಸುಗಳಿಗೆ ಬಾವಾಗುತ್ತೆ. ಹಾಲು ಚೆನ್ನಾಗಿ ಅಂದರೆ ಹಾಲು ನಾವು ಕ್ಲೀನಾಗಿ ಸೊರ ಬಿಡಿಸಿ ಹಾಲು ಕರೆದೇ ಹೋದರೆ ಬಾವಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಏನಂದರೆ ಆ ಟೈಮ್ಗೆ ಆಗುವಂಥ ಮೆಡಿಸನ್ಸು ಡಾಕ್ಟರ್ ಕೈಯಲ್ಲಿ ಬರೆಸಿ ಎಮರ್ಜೆನ್ಸಿಗೆ ಮನೇಲಿ ಇಟ್ಕೊಂಡಿರಬೇಕು. ಸೊ ಈ ರೀತಿಯೆಲ್ಲ ಆಗುತ್ತೆ. ಮತ್ತು ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಹಸಿಗೆ ಏನು ಕೈ ತಿಂಡಿ ಹಾಕ್ತೀವಲ್ವ ಅದನ್ನೆಲ್ಲ ಅಳತೆ ಪ್ರಕಾರ ಕೈ ತಿಂಡಿ ಹಾಕಬೇಕು. ಮತ್ತು ಹಸಿ ಹುಲ್ಲು ಹಾಕುವಾಗ ಕೈ ತಿಂಡಿ ಎಲ್ಲ ಹಾಕಿದಾಗ ಚೆನ್ನಾಗಿ ಹಾಲು ಬರುತ್ತೆ. ನಾವು ಹಾಲನ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳೋದು ಅಂತಂದರೆ ಟೈಮ್ ಟು ಟೈಮು ನಾವು ಹಸುಗಳಿಗೆ ನೀರಿಡಬೇಕು. ಈಗ ಏನಾಗುತ್ತೆ ಅಂದರೆ ನಾವು ಹಸ ಕಟ್ಟಿರ್ತೀವಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಈಗ ನಾವು ಸ್ವಂತ ನಾವು ಮಾಡಬೇಕು ಅಂತಂದಾಗ ನಾವೇ ಅದನ್ನು ಜವಾಬ್ದಾರಿ ತೊಗೊಂಡು ಟೈಮ್ ಟು ಟೈಮು ನಾವು ಹಸುಗಳಿಗೆ ನೀರಿಡಬೇಕು. ಮತ್ತು ಏನಪ್ಪ 3 ತಿಂಗಳಿಗೊಂದ್ಸತಿ ಅದಕ್ಕೆಲ್ಲ ಟಾನಿಕ್ ಕೂಳು ಬರುತ್ತೆ ಡಾಕ್ಟರ್ ಕೈಯಲ್ಲಿ ಬರೆಸ್ಕೊಂಡು ಕ್ಯಾಲ್ಶಿಯಮ್ಸ್ದು ಅದನ್ನೆಲ್ಲ ಹಾಕಬೇಕು. ಸೊ ಈ ರೀತಿಯೆಲ್ಲ ನಾವು ಮುತುವರ್ಜಿನ ತೊಗೊಂಡು ಹಸುಗಳನ್ನ ನಾವೊಂದು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಆಮೇಲೆ ಕೈ ತಿಂಡಿ ಹಾಕುವಾಗ ಅಳತೆ ಪ್ರಕಾರ ಕೈ ತಿಂಡಿ ಹಾಕಬೇಕು. ಮತ್ತು ವಾರಕ್ಕೊಂದ್ಸತಿ ವಾರಕ್ಕೆ 2-3 ಸತಿ ಮ್ಯಾಕ್ಸಲ್ಲಿ ಉಪ್ಪು ಹಾಕಬೇಕು, ಅದಕ್ಕೆ ಹೊಟ್ಟೆ ಕಟ್ತೇ ಇರಂಗಿರಲಿ ಅಂತ. ಮತ್ತು ಡೈರಿನಲ್ಲಿ ಬಂದುಬಿಟ್ಟು ಮ್ಯಾಕ್ಸ್ ಏನಪ್ಪ ಮಿನರಲ್ ಮಿಕ್ಸ್ಚರ್ ಅವ್ರು ಕೊಡ್ತಾರೆ. ಸೊ ಅದನ್ನು ಹಾಕೋದ್ರಿಂದ ಹೆಲ್ದಿಯಾಗಿ ಹಸುಗಳಿರುತ್ತೆ ಮತ್ತು ಬೇಗ ಟೂಬು ಬರುತ್ತೆ. ಸೊ ಈ ರೀತಿಯೆಲ್ಲ ನಾವು ಟೈಮ್ ಟು ಟೈಮ್ ಹಸುಗಳನ್ನ ಫಾಲೋ ಮಾಡ್ಕೊಂಬರ್ತಾ ಇರಬೇಕು. ತುಂಬ ಮುತುವರ್ಜಿಯಿಂದ ನೋಡ್ಕೊಬೇಕು. ಹಸ ಮೇಯಿಸೋದ್ರಿಂದ ಲಾಭ ಇದೆ. ಏನೇ ಒಂದು ಕೆಲಸ ಮಾಡಿದ್ರೂ ಲಾಭ ಇಲ್ಲದೆ ನಾವು ಏನೂ ಮಾಡೋದೂ ಇಲ್ಲ. ಸೊ ಈ ರೀತಿ ನಾವು ಹಸುಗಳನ್ನ ನೋಡ್ಕೊಬೇಕಾಗತ್ತೆ. ಮತ್ತು ಹಸುಗಳನ್ನ ಜಾಸ್ತಿ ತ್ಯಾವದಲ್ಲಿ ಕಟ್ಟಾಕಬಾರ್ದು. ಸೊ ತ್ಯಾವದಲ್ಲಿ ಜಾಸ್ತಿ ಕಟ್ಟಾಕುವಾಗ ಏನಾಗುತ್ತೆ ಅಂದರೆ ಕಾಲೆಲ್ಲ ಮೆತ್ತು ಕಾಲು ಅಂತಾರೆ, ಅಂದರೆ ಗೊರ್ಸೆಲ್ಲ ಮೆತ್ತಗಾಗುವಂಥದ್ದು, ಈ ರೀತಿಯೆಲ್ಲ ಚಾನ್ಸಸ್ ಆಗುತ್ತೆ. ಸೊ ಆದಷ್ಟು ಡ್ರೈ ಆಗಿ ಹಸು ಮನೆ ಇರಬೇಕು. ಒಂದು ದಿವಸ ಟೈಮ್ ತೊಳೆದ್ರು ಸಾಕು, 2-3 ಟೈಮ್ಗೆ ತೊಳೆದ್ರು ಸಾಕು. ಜಾಸ್ತಿ ನೀರಲ್ಲಿ ಇರಬಾರ್ದು, ಡ್ರೈ ಆಗಿ ಇರಬೇಕು. ಯಾಕಂದರೆ ಅವಕ್ಕೆ ತ್ಯಾವ ಜಾಸ್ತಿ ಇದ್ದಷ್ಟು ಅವಕ್ಕೆ ಏನಾಗುತ್ತೆ ಬಾವಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತ್ಯಾವದಲ್ಲಿ ಹಸುಗಳಿದ್ದಾಗ ಬಾವಾಗುತ್ತೆ. ಸೊ ಇದೆಲ್ಲ ಆಗೋದ್ರಿಂದ ನಾವು ಹೋಗ್ತಾ ಬರ್ತಾ ನೋಡ್ಕೊತಾ ಇರಬೇಕು. ಮತ್ತು ಮಿಡ್ ನೈಟಲ್ಲೂ ಅಷ್ಟೇ ಒಂದು ಸತಿ ಬಂದು ನೋಡ್ಕೊಂಡು ಹೋಗ್ಬೇಕು. ಯಾಕಂದರೆ ಹಸುಗಳಿಗೆ ಏನಾಗುತ್ತೆ ಅಂತ ಯಾವ ಟೈಮಲ್ಲಿ ಹೇಳೋಕ್ಕಾಗಲ್ಲ. ಸೊ ಫಸ್ಟ್ ಆಗೋದೇ ಬಾವಾಗೋದು. ಸೊ ಆವಾಗ ಒಂದು ಜ್ವರದ ಮಾತ್ರೆ ನುಂಗಿಸ್ಬಿಟ್ಟು ತೊಟ್ಟು ಯಾವ ತೊಟ್ಟು ಬಾವಾಗಿದೆ ಆ ತೊಟ್ಟಿಗೆ ಮೆಡಿಸನ್ ಹೊಡೆಯೋದು ತುಂಬ ಒಳ್ಳೆಯದು. ಸೊ ಈ ರೀತಿಯೆಲ್ಲ ನಾವು ಹಸುಗಳನ್ನ ನೋಡ್ಕೊಬೇಕಾಗುತ್ತೆ. ಈ ರೀತಿಯೆಲ್ಲ ನಾವು ತಯಾರಾಗಿರಬೇಕು. ಮತ್ತು ನಿಮ್ಗೆ ಏನೇ ಒಂದು ಮೆಡಿಸನ್ ತಂದಿಟ್ಕೊಬೇಕು ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಪ್ರತಿ ಆ ಟೈಮ್ಗೆ ಏನು ಬೇಕು ಅದನ್ನೆಲ್ಲ ಬರೆಸಿ ಮನೇಲಿ ಇಟ್ಕೊಂಡಿರಬೇಕು. ಸೊ ಈ ರೀತಿಯೆಲ್ಲ ನಾವು ಹಸುಗಳನ್ನ ಕೇರ್ ಮಾಡಬೇಕಾಗತ್ತೆ. ಮತ್ತು ಹಾಲು ಬಂದುಬಿಟ್ಟು ಇನ್ಕ್ರೀಸ್ ಮಾಡ್ಕೊಳೋದು ಹೇಗಪ್ಪ, ಹಾಲು ಜಾಸ್ತಿ ಆಗೋದು ಹೇಗೆ ಅಂತಂದರೆ ಈಗ ಪೀಡ್ಸ್ ಹಾಕ್ತೀವಿ, ಮತ್ತು ಜೋಳ ಹಾಕ್ತೀವಿ, ಬೂಸ ಹಾಕ್ತೀವಿ. ಸೊ ಇದರಿಂದನೂ ಹಾಲು ಬರುತ್ತೆ. ಇನ್ನೂ ಚೆನ್ನಾಗಿ ಹಾಲು ಬರಬೇಕು, ಹೆಚ್ಚಿಗೆ ಹಾಲು ಹೆಚ್ಚಿಗೆ ಮಾಡ್ಕೊಬೇಕು ಅಂತ ಅಂದಾಗ ನಾವು ಈಗ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಹಸ ಬಂದುಬಿಟ್ಟು 3 ತಿಂಗಳು ಫಲ ಆಗಿರುತ್ತೆ. ಫಲ ಆಗಿದ ತಕ್ಷಣ ಏನು ಮಾಡ್ತಾರೆ, ಓ ಹಸ ಫಲ ಆಗಿಬಿಟ್ಟಿದೆ, ಇನ್ನಷ್ಟೇ ಈಗ ಹಾಲು ಕೊಡೋದಿಲ್ಲ, ಕಮ್ಮಿ ಹಾಲು ಕೊಡುತ್ತೆ ಅಂತ ಅಂತಾರೆ. ಸೊ ಅವಾಗ ಏನು ಮಾಡ್ತಾರೆ, ಜೋಳ ಬುಸನೆಲ್ಲ ಫುಲ್ಲು ಡೌನ್ ಮಾಡ್ಕೊಂಬಂದ್ಬಿಡ್ತಾರೆ. ಸೊ ಅದು ತಪ್ಪು. ಸೊ ಯಾವತ್ತೂ ಆ ರೀತಿ ಮಾಡಲೇಬಾರ್ದು. ನಾವು 7 ತಿಂಗಳು ಯಾವಾಗ ಹಾಲು ಡ್ರೈ ಮಾಡ್ತೀವೋ ಅಲ್ಲಿವರೆಗೂ ನಾವು ಜೋಳ ಬುಸ ಹಾಕಬೇಕು. ಸೊ ಇನ್ನೇನು ನಾವು ಒಂದು ವಾರ ಇದೆ ಹಾಲು ಡ್ರೈ ಮಾಡೋದಕ್ಕೆ ಅಂದಾಗ ನಾವು ಏನು ಕೈ ತಿಂಡಿ ಅಳತೆ ಪ್ರಕಾರ ಹಾಕೊಂಬಂದಿರ್ತೀವಲ್ಲ ಅದನ್ನೆಲ್ಲ ಫುಲ್ ಕಮ್ಮಿ ಹಾಕ್ಬಿಟ್ಟು ಒಂದಿಡಿ ಹಾಕ್ಬಿಟ್ಟು ಏನು ಚಕ್ಕೆ ಬುಸ ತಂದಿಟ್ಕೊಂಡಿರಬೇಕು. ಅದ್ರ ಜೊತೆ ನಾವು ಸ್ವಲ್ಪ ಪೀಡ್ಸ್ನ ಮಿಕ್ಸ್ ಮಾಡಿ ಹಾಲನ್ನ ಡ್ರೈ ಮಾಡ್ಕೊಬೇಕು. ಸೊ ಹಾಲು ಡ್ರೈ ಆಗುತ್ತೆ. ಸೊ ಹಾಲು ಡ್ರೈ ಆದಾಗ ಇನ್ನೇನು ಕರ ಹಾಕೋದಕ್ಕೆ ಇನ್ನೊಂದು 1-15 ದಿವಸ ಇದೆ ಅಂತಂದಾಗ ಚಕ್ಕೆ ಬುಸ ರೂಢಿ ಮಾಡ್ಕೊಂಬರ್ಬೇಕು. ಸೊ ಚಕ್ಕೆ ಬುಸ ಹಾಕ್ಕೊಂಡು
ಈ ರೀತಿ ತಿಂಡಿ ಕೊಟ್ಕೊಂಬಂದರೆ ಕರ ಹಾಕಿದ್ಮೇಲೆ ಅದಕ್ಕೆ ಒಂದು 5-5 ದಿನ ಬೂಸ ಜೋಳ ಏನು ಹಾಕ್ಬಾರ್ದು, ಚಕ್ಕೆ ಬೂಸ ಪೀಡ್ಸ್ ಹಾಕ್ಕೊಂಡು ನೀರು ಇಡಬೇಕು. ಸೊ ಆಮೇಲೆ ಹಾಗಾಗಿ ನಾವು ಜೋಳ ಹಾಕ್ಕೊಂಡು ಇನ್ಕ್ರೀಸ್ನ ಮಾಡ್ಕೊಂಬರ್ಬೇಕು ಹಾಲನ್ನ. ಸೊ ಈ ರೀತಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಹಸುಗಳನ್ನ ಈ ರೀತಿ ನೋಡ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ ಹಸುಗಳು. ಪ್ರತಿಯೊಂದು ಅಷ್ಟೇ ನಾವು ಟೈಮ್ ಟು ಟೈಮ್, ಈಗ ಇಬ್ಬರು ಇರ್ತೀವಿ ಬಿಡು ಅವರಿದ್ದಾರೆ ಅವ್ರು ನೋಡ್ಕೊತಾರೆ, ನಾವು ಎಲ್ಲೋ ಹೋಗೋದು ಬರೋದು, ಈ ರೀತಿ ನೆಗ್ಲೆಕ್ಟು ಈ ರೀತಿ ಖಂಡಿತ ಹಸುಗಳ ಹತ್ರ ಮಾಡಲೇಬಾರ್ದು. ಯಾಕಂದರೆ ಅವು ಮಗು ಇದ್ದಂಗೆ, ಸೊ ಅವಕ್ಕೆ ಗೊತ್ತಾಗೋದಿಲ್ಲ. ಅವಕ್ಕೆ ಈಗ 10 ಗಂಟೆಗೆ ನಾವು ನೀರು ಇಡ್ತೀವ, 10 ಗಂಟೆ ಕರೆಕ್ಟಾಗಿ ನೀರು ಇಡಬೇಕು. ಸೊ ಈ ರೀತಿಯೆಲ್ಲ ಮಾಡ್ಕೊಂಬಂದಾಗ ಹಾಲು ಇನ್ಕ್ರೀಸು ಆಗುತ್ತೆ. ಸೊ ಟೈಮ್ ಟು ಟೈಮ್ ಹುಲ್ಲಾಕೋದ್ರಿಂದ ಈ ರೀತಿಯೆಲ್ಲ ಹಾಲನ್ನ ಇನ್ಕ್ರೀಸ್ ಮಾಡ್ಕೊಬೋದು. ಸುಮಾರು ಏನಾಗುತ್ತೆ ಅಂದರೆ ಹಾಲು ಬರೋದಿಲ್ಲ ಒಣ್ಣುಲ್ಲಾಕೋದ್ರಿಂದ. ಸೊ ಒಂದು ಮೈನಸ್ ಪಾಯಿಂಟ್ ಅಂದರೆ ಒಣ್ಣುಲ್ಲಾಕೋದ್ರಿಂದ ಹಾಲು ಕಮ್ಮಿ ಬರುತ್ತೆ. ಯಾವಾಗಲೂ ಹಸಿ ಹುಲ್ಲು, ತುಂಬ ಹಸಿ ಹುಲ್ಲಿರುತ್ತಲ್ಲ, ಸೊ ಆ ಥರ ಹುಲ್ಲಾಕೋಗು ಹಾಲು ಚೆನ್ನಾಗಿ ಬರುತ್ತೆ. ಪೀಡ್ಸ್ ಹಾಕೋದ್ರಿಂದ ಕ್ಯಾಲ್ಶಿಯಮ್ಸ್ ತುಂಬ ಚೆನ್ನಾಗಿರುತ್ತೆ ಅವಕ್ಕೆ, ಮತ್ತು ತುಂಬ ಶಕ್ತಿಯಿಂದ ಇರುತ್ತೆ. ಪೀಡ್ಸಲ್ಲಿ ತುಂಬ ಥರ ಕಾಳೆಲ್ಲ ಹಾಕಿ ಬೆಲ್ಲ ಹಾಕಿ ಎಲ್ಲ ತುಂಬ ಚೆನ್ನಾಗಿ ತಯಾರು ಮಾಡಿರ್ತದೆ. ಸೊ ಅವಕ್ಕೆ ಪ್ರೋಟೀನ್ ಇವೆಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಅದರಿಂದ ಪೀಡ್ಸ್ ಎಲ್ಲ ಹಾಕೋದ್ರಿಂದ, ಸೊ ಈ ರೀತಿ ನಾವು ಹಸುಗಳನ್ನ ನೋಡ್ಕೊಬೇಕಾಗುತ್ತೆ. ಮತ್ತು ಕಮೆಂಟ್ ಹಾಕಿರೋದು ಬಂದುಬಿಟ್ಟು ಎಷ್ಟು ಲಾಭ, ಲಾಭ ಖಂಡಿತ ಹಸಿನಲ್ಲಿ ಲಾಭ ಇದೆ. ಲಾಭ ಇಲ್ಲ ಅಂತ ಯಾರೂ ಹೇಳೋದು ಇಲ್ಲ, ಅರ್ಧ ಹೋಗಿ ಅರ್ಧ ಸಿಗುತ್ತೆ. ಮತ್ತು ಗೌರ್ಮೆಂಟ್ ಕಡೆಯಿಂದ 5 ರೂಪಾಯಿನ ಕಾಸು ಬರುತ್ತೆ, ಅದೆಲ್ಲ ಲಾಭನೇ. ಸೊ ನಾವು ಇಷ್ಟು ಸೌಲಭ್ಯ ಕ್ಲೀನಾಗಿ ಮಾಡಿಕೊಂಡ್ರೆ, ಫ್ಯಾನ್ ಹಾಕ್ಸ್ಕೊಂಡು ಮ್ಯಾಟು ಪ್ರತಿಯೊಂದು ಮಾಡಿಕೊಂಡ್ರೆ ನಾವು ಮುಂದಕ್ಕೆ ನಾವು ಏನು ದುಡಿಮೆ ಮಾಡ್ತೀವೋ, ನಮ್ಮ ಒಂದು ಕೆಪಾಸಿಟಿ ನಾವು ಹೇಗೆ ದುಡಿತೀವೋ, ಸೊ ಆ ರೀತಿ ನಮಗೆ ಲಾಭ ಬರುತ್ತೆ. ಸೊ ಯಾರು ಸಡನ್ನಾಗಿ ಇಷ್ಟು ಹಸುಗಳನ್ನ ಕಟ್ಕೊಳೋಕ್ಕಾಗೋದಿಲ್ಲ, ಒಂದೊಂದು ಹಸನ ಕಟ್ಕೊಂಡು ಸುಮಾರು ಹಸ, ಈಗ ನಾವು ಹಾಗೇ ಫಸ್ಟು 3 ಹಸ ತೊಗೊಂಡ್ವಿ, ಆಗಿ ಇನ್ಕ್ರೀಸ್ ಮಾಡ್ಕೊಂಬಂದಿರೋವಂಥದ್ದು. ಮತ್ತು ಲಾಭ ಅಂದರೆ ನೀವು 2 ಹಸ 3 ಹಸ ಕಟ್ಟಿದ್ರೆ ಲಾಭ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ತುಂಬ ಲಾಭ ನೋಡಬೇಕು, ಮಂತ್ಲಿಗೆ 1 ಲಕ್ಷ ನೋಡಬೇಕು ಅಂತಂದಾಗ ಒಂದು 15 ಹಸ ಕಟ್ಟಿದ್ರೆ ಆಳುಗಳ್ನ ಯಾರನ್ನೂ ಕೆಲಸಕ್ಕೆ ಇಟ್ಕೊಬಾರ್ದು, ನೀವೇ ಮನೆಯವರೆಲ್ಲ ಸೇರ್ಕೊಂಡು ನಾವು ಮಾಡ್ತೀವಿ ಅಂತಂದಾಗ 15 ಹಸ ಕಟ್ಕೊಬೇಕು. ಕಟ್ಕೊಳಗ ಒಂದು ತಿಂಗಳಿಗೆ 1 ಲಕ್ಷ ಪೇಮೆಂಟ್ ತೆಗಿಬೋದು. ಸೊ ಅರ್ಧ ಖರ್ಚು ಆದರೂ 50,000 ಉಳಿಯುತ್ತೆ. ಸೊ ಈ ರೀತಿ ಎಲ್ಲ ಮೇಂಟೈನ್ ಮಾಡ್ಬೋದು. ಮತ್ತು ಹಸ ಈದಾಗ ನಾವು ಯಾವ ರೀತಿ ಹಸಿನ ಫಲ ಮಾಡ್ಕೊಳೋದು ಅಂತಂದರೆ, ಈಗ ಹಸ ಈದಿರುತ್ತೆ, 1-4 ತಿಂಗಳು ನಾವು ಹಾಲು ಕರ್ಕೊತೀವಿ. ಸೊ 5ನೇ ತಿಂಗಳು ಇಲ್ಲ 4ನೇ ತಿಂಗಳಿಗೆ 2 ಬಾಕ್ಸ್ಕೊಂಡು ಫಲ ಮಾಡ್ಕೊಳೋಂಥದ್ದು ಈ ರೀತಿ ಮಾಡಬೇಕು. ಕೈ ತಿಂಡಿನ ಚೆನ್ನಾಗಿ ಕೊಟ್ಕೊಂಬರಬೇಕು, ವಾರಕ್ಕೆ 3 ಸತಿ ಏನಪ್ಪ ಮ್ಯಾಕ್ಸಲ್ ಉಪ್ಪನ್ನ ಹಾಕ್ಕೊಬೇಕು, ಹೊಟ್ಟೆ ಕಟ್ಟಬಾರ್ದು, ಆರೋಗ್ಯಕ್ಕೆ ಚೆನ್ನಾಗಿರಲಿ ಅಂತ. ಸೊ ಈ ರೀತಿಯೆಲ್ಲ ಮಾಡ್ಕೊಬೇಕು. ಮತ್ತು ಇದೇನಿದು ಗೊಂತು ಅಂತೀವಲ್ಲ, ಸೊ ಇದನ್ನೆಲ್ಲ ಪ್ರತಿ ಡೇ ಮಾರ್ನಿಂಗು ನಾವು ಹಸುಗಳಿಗೆ ಮೈ ತೊಳೆಯುವಾಗ ಪ್ರತಿ ಡೇ ಕ್ಲೀನ್ ಮಾಡಬೇಕು. ಸಪೋಸ್ ಏನೋ ಒಂದು ಹಸಿಗೆ ಜ್ವರ ಬಂದಿರುತ್ತೆ, ಸೊ ಇನ್ನೊಂದು ಹಸ ಪಕ್ಕ ಇರುತ್ತೆ, ಆ ಹುಲ್ಲು ಗೊತ್ತಿಲ್ಲದೆ ನಾವು ಹಾಕ್ಬಿಡ್ತೀವಿ, ಇಲ್ಲ ಏನೋ ಒಂದು ಅದ್ರ ನೀರು ಕುಡಿಯೋದು, ಈ ರೀತಿಯೆಲ್ಲ ಆಗುತ್ತೆ. ಸೊ ಅದಕ್ಕೆಲ್ಲ ಚಾನ್ಸ್ ಕೊಡದೆ ಚೆನ್ನಾಗಿ ಮುತುವರ್ಜಿಯಿಂದ ನಾವು ಹಸುಗಳನ್ನ ನೋಡ್ಕೊಂಡು, ನಾವು ಯಾವ ರೀತಿ ನಾವು ಹಸುಗಳನ್ನ ನೋಡ್ಕೊತೀವೋ ಅದೇ ರೀತಿ ಹಸುಗಳು ನಮ್ಮನ್ನು ಕಾಪಾಡುತ್ತೆ. ಸೊ ಹಸುಗಳು ಮೇಯಿಸೋದ್ರಿಂದ ತುಂಬಾ ಏನಪ್ಪ ಲಾಭನೂ ಇದೆ, ಮಾಡ್ಬೋದು. ಸೊ ಆರಾಮ್ಸೆ ನಾವು ಮಾಡೇ ಮಾಡ್ತೀವಿ, ಹಸಿನಲ್ಲಿ ದುಡಿಮೆ ಮಾಡ್ತೀವಿ ಅನ್ನೋರು ಈ ರೀತಿಯೆಲ್ಲ ಹಸನ ಕೇರ್ ಮಾಡ್ಬೋದು, ಕೇರ್ ಮಾಡಿಕೊಂಡು ಈ ರೀತಿ ಹಸಿನಲ್ಲಿ ದುಡಿಮೆ ಮಾಡ್ಕೊಬೋದು. ಆಮೇಲೆ ಹಸುಗಳು ನೀವು ಹೇಗೆ ಹಸುಗಳನ್ನ ಬಂಡವಾಳ ಹಾಕ್ತಿರೋ, ಸೊ ಆ ರೀತಿ ಹಾಲು ಕರ್ಕೊಬೋದು. ಮತ್ತು ಯಾವ ರೀತಿ ನಿಮ್ಮ ಒಂದು ಕೆಪಾಸಿಟಿ, ನಾವು ಇಷ್ಟು ಹಸ ಕಟ್ತೀವಿ, ಇಷ್ಟು ಮೇಯಿಸ್ತೀವಿ, ಇಷ್ಟು ಲಾಭ ತೆಗಿತೀವಿ ಅಂತ. ಈಗ 1 ಲೀಟ್ರಿಗೆ ಹಾಲು ಬಂದ್ಬಿಟ್ಟು ಹಾಲಿನ ರೇಟ್ ಬಂದ್ಬಿಟ್ಟು 28 ರುಪೀಸ್ ಇದೆ. ಸೊ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನಮಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಹಸನ ನಾವು ಮೇಯಿಸ್ಕೊಬೋದು. ಸೊ ಈ ರೀತಿ ನಾವು ಇದೇ ರೀತಿಯೇ ನಮ್ಮನೇಲಿ ನಮ್ಮ 3 ಜನ ಹಸಿನ ಕೆಲಸ ಮಾಡ್ಕೊತೀವಿ. ಸೊ ತುಂಬಾ ನಾವು ಇವತ್ತು ಏನು ನಾವು ಹಸಿನಲ್ಲಿ ಇದ್ದೀವೋ, ಸೊ ಇದೆಲ್ಲ ನಮ್ಮ ಹಸಿನಿಂದಾನೇ ಅಂತಲೇ ಹೇಳ್ಬೋದು. ಮತ್ತು ನಾವು ಪ್ರತಿಯೊಂದು ಮೆಡಿಸನ್ಸು ಎಲ್ಲ ತಂದಿಟ್ಕೊಂಡಿರ್ತೀವಿ, ನಾನು ನಿಮಗೆ ತೋರಿಸ್ತೀನಿ ನಾವು ಟೈಮ್ಗೆ ಏನೇನು ಮೆಡಿಸನ್ಸ್ ಎಲ್ಲ ತಂದಿಟ್ಕೊಂಡಿರ್ತೀವಿ ಎಮರ್ಜೆನ್ಸಿಗೆ ಅನ್ನೋದನ್ನು ಎಲ್ಲ ತೋರಿಸ್ತೀನಿ. ಸೊ ಟ್ಯಾಬ್ಲೆಟ್ಸ್ ಎಲ್ಲ ಮನೆ ಒಳಗಡೆ ಇದೆ. ಈಗ ನಾನು ಬಂದ್ಬಿಟ್ಟು, ಸೊ ಫ್ರೆಂಡ್ಸ್ ಈಗ ನಾನು ಏನು ತೋರಿಸ್ತಾ ಇದ್ದೀನೋ ಮೆಡಿಸನ್ಸ್ ಎಲ್ಲ, ಇದು ಡಾಕ್ಟರ್ ಬರ್ಕೊಟ್ಟಿರೋಂಥದ್ದು. ನೀವು ಅಷ್ಟೇ ಏನೇ ಒಂದು ಹಸಿಗೆ ತೊಗೊಬೇಕು ಅಂದರೆ ಫಸ್ಟು ಡಾಕ್ಟರ್ ಕೈಯಲ್ಲಿ ಬರೆಸ್ಕೊಂಡು ತರಿಸ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ಪೌಡರು, ಸೊ ಏನೇನೋ ಚಿಕ್ಕ ಪುಟ್ಟ ಗಾಯ ಆಗಿರುತ್ತಲ್ಲ, ಸೊ ಈ ಪೌಡರ್ನ ಹಾಕಬೇಕು. ಸೊ ಸ್ವಲ್ಪ ಒಣಗ್ದಂಗೆ ಆಗುತ್ತೆ ಪೌಡರ್ನ ಹಾಕ್ತಾಯಿದ್ರೆ.
ನೆಕ್ಸ್ಟ್ ಇದು ಬಂದ್ಬಿಟ್ಟು ಗೋಲ್ಸ್ ಅಂದರೆ ಗೊರಸು ಅಂತಾರಲ್ವ, ಕೆಳಗಡೆ ಏನೇನ ಅಂದರೆ ಗಾಯ ಆಗಿದ್ರೆ ಸ್ಪ್ರೇ ಮಾಡುವಂಥದ್ದು. ಸೊ ಇದೊಂದು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೆಚ್ಚಲ ಹತ್ರ ಏನೇನ ಗಾಯ ಆಗಿದೆ, ಸೊ ಇದೆಲ್ಲ ಕೆಚ್ಚಲಿಗೆ ಹೊಡಿಯುವಂಥದ್ದು. ಸೈಡಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿರುತ್ತಲ್ಲ, ಸೊ ಇಷ್ಟು ನಾವು ತಂದಿಟ್ಕೊಂಡಿರ್ತೀವಿ. ಮತ್ತು ಇಂಜೆಕ್ಷನ್ಸು ಅಂದರೆ ಬಾವಿಗೆ ಹಾಕುವಂಥ ಬಾವಿನ ಟೂಪು ಅದೆಲ್ಲ ನಾವು ಮನೆಯೊಳಗಡೆ ಇಟ್ಟಿರ್ತೀವಿ. ಅಯೋಡಿಕ್ಸು ಪ್ರತಿಯೊಂದು ಇಟ್ಟಿರ್ತೀವಿ. ಮತ್ತು ಈಗ ಇಲ್ಲೊಂದು ಏನು ಕ್ಯಾನ್ ತೋರಿಸ್ತೀವಿ, ಕ್ಯಾನ್ ಬಂದ್ಬಿಟ್ಟು ಇದು ಕ್ಯಾಲ್ಶಿಯಮ್ದು. ಸೊ ಬೆಳಗ್ಗೆ ನಾವು ಈ ಥರ ಪುಟ್ಟು ಲೋಟದಲ್ಲಿ ಎಲ್ಲ ಸಿಗು ನಾವು ಈ ರೀತಿ ಅರ್ಜೆಂಟಿಗೆ ಬೇಕಾಗಿರೋಂಥ ಮೆಡಿಸಿನ್ಸ್ ಎಲ್ಲ ನಾವು ಇಲ್ಲಿ ಇಟ್ಕೊಂಡಿರ್ತೀವಿ. ಸೊ ಈ ರೀತಿ ನಾವು ಹಸಿನ ಸೌಲಭ್ಯ ಮಾಡ್ಕೊಬೇಕು. ಮತ್ತು ಹಸಿಗೆ ಇಷ್ಟಿಷ್ಟು ಬಂಡವಾಳ ಹಾಕಿದ್ರೆ, ನೀವು ಸಪೋಸ್ ಏನೋ ತುಂಬ ಹಾಲು ಕರಿ ಅಂತ ಹಸ ಬೇಕು ಅಂದರೆ 60 ಮೇಲೆ ಹಾಕಬೇಕು. ದಿವಸಕ್ಕೆ ಒಂದು 20 ಲೀಟ್ರ್ ಹಾಲು ಕರಿಬೇಕು ಅಂದರೆ 60-65,000 ಆಗುತ್ತೆ ಒಂದು ಹಸಿಗೆ. ಸೊ ಈ ರೀತಿ ಈ ಕಡೆ ಇರುವಂಥ ಹಸುಗಳು ಬಂದ್ಬಿಟ್ಟು 3 ಹಸ. ಸೊ ಫ್ರೆಂಡ್ಸ್, ನೀವು ಯಾವಾಗಲೂ ಅಷ್ಟೇ ಹಸ ಕಟ್ಟುವಾಗ ಮನೆಗೆ ಹಸ ತಂದಿದ ತಕ್ಷಣ ಇದು ಮೇನ್ ಥಿಂಗ್ ನೀವು ಮಾಡಲೇಬೇಕು. ನಿಮ್ಮೂರ ಒಂದು ಡೈರಿನಲ್ಲಿ ಇನ್ಶೂರೆನ್ಸ್ ಮಾಡ್ತಾರೆ. ಸೊ ಪ್ರತಿಯೊಂದು ಹಸಿಗೂ ನೀವು ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಿಟ್ಟಿರಬೇಕು. ಸೊ ತುಂಬ ಅಂದರೆ ತುಂಬ ಒಂದು ಯೂಸ್ಫುಲ್ ಆಗುತ್ತೆ, ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಈ ರೀತಿ ಪ್ರತಿಯೊಂದು ನೀವು ಹಸುಗಳು ಸಾಕುವವರು ಈ ರೀತಿ ಮೇಂಟೈನ್ ಮಾಡ್ಕೊಂಡು ಬನ್ನಿ, ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಇನ್ನು ಏನನ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ. ನಾನು ವ್ಲಾಗಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.